प्रीतिया सहोदरा सहोदरियरे इंदु दिवंगत परम पूज्य जोसेफ रॉय अवर पुण्य स्मरणीय दिन इंदु विशेष रीतियलि अवर आत्मकागी नावेल्लरिगे बलिपूजेयलि प्रार्थिसोण अवरु मैसूरु धर्मक्षेत्रक्के धर्माध्यक्षरागि हलवु वर्षगळु ई धर्मक्षेत्रक्कागि दुडिदिद्दारे इंदु अवर पुण्य स्मरणीय दिन नावेल्लरू ई दिव्य बलिपूजेयलि ವಿಶೇಷವಾಗಿ ಅವರ ಆತ್ಮಕ್ಕಾಗಿ ಪ್ರಾರ್ಥಿಸೋಣ ಭಾಗ್ಯ ಎಂಬುದಾಗಿ ಪ್ರಭುವಿನ ಚಿತ್ತಕ್ಕೆ ಮಾಡಿದರು. ಅದೇ ರೀತಿಯಲ್ಲಿ ಈ ಶನಿವಾರ
ವಾರದಂದು ನಾವು ಮಾತೆ ಮರಿಯಮ್ಮನವರ ಮೂಲಕ ಪ್ರಭುವಿನ ಬಳಿಗೆ ಸಾಗೋಣ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ. ಪ್ರಭು ಯೇಸು ಕ್ರಿಸ್ತರ ಮಾರ್ಗದಲ್ಲಿ ನಡೆಯಬೇಕಾದರೆ ಅವರ ಸತ್ಯವನ್ನು ನಾವು ಅರಿಯಬೇಕು. ಅವರ ಸತ್ಯವಾಗಿದೆ ಪವಿತ್ರ ಗ್ರಂಥ. ಆ ಪವಿತ್ರ ಗ್ರಂಥವನ್ನು ನಾವು ಅರಿಯುವುದರ ಮೂಲಕ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಅರಿಯುತ್ತೇವೆ. ಮತ್ತು ಈ ಪುನರುತ್ಥಾನ ಕ್ರಿಸ್ತರ ಆ ಜೀವವನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಭವಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ನಮ್ಮೊಂದಿಗೆ ಸದಾ ಕಾಲವಿರುತ್ತಾರೆ. ಅವರ ಮಗನ ಬಳಿಗೆ ನಮ್ಮೆಲ್ಲರಿಗೂ ಕರೆದೊಯ್ಯಲು ಅದರಿಂದ ಮಾತೆ ಮರಿಯಮ್ಮನವರ ಮೂಲಕ ಪ್ರಭು ಕ್ರಿಸ್ತರ ಬಳಿಗೆ ಸಾಗಬೇಕಾದ ಕೃಪಾವರಗಳಿಗಾಗಿ ಪ್ರಾರ್ಥಿಸುತ್ತಾ ಈ ದಿವ್ಯ ಪರಿಪೂಜೆಯನ್ನು ನಾವೆಲ್ಲರೂ ಈ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾತ್ರಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವನಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದಂತೆ ಯೋಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಗಣಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರುಣಿಸಲಿ. ಆಮೆನ್.
समय व्यर्थमे वैयक्तिकवा बैबल पठण
ನಮ್ಮೆಲ್ಲರ ಆರ್ಥಿಕತೆಯಾಗಿದೆ ಏಕೆಂದರೆ ಕ್ರೈಸ್ತರಾದ ಪ್ರತಿಯೊಬ್ಬರೂ ಸುವಸಂದೇಶವನ್ನು ಪ್ರಚುರಪಡಿಸಲು ಕರೆಯಲ್ಪಟ್ಟವರಾಗಿದ್ದಾರೆ ಮುಖ್ಯವಾಗಿ ಪ್ರತಿಯೊಬ್ಬ ಕ್ರೈಸ್ತರು ಒಬ್ಬ ಪ್ರವಾದಿಯಾಗಿದ್ದಾರೆ ಯಾಜಕನಾಗಿದ್ದಾರೆ ಮತ್ತು ರಾಜರಾಗಿದ್ದಾರೆ ಈ ಪ್ರವಾದಿಯ ಕೆಲಸವಾದರೂ ಏನು ದೇವರ ವಾಕ್ಯವನ್ನು ಕೇಳುವುದು ಮತ್ತು ಅದೇ ವಾಕ್ಯವನ್ನು ಇತರರಿಗೆ ಪ್ರಚುರಪಡಿಸುವುದು ನಾವು ದೀಕ್ಷಾಸ್ನಾನ ಸಂಸ್ಕಾರದಲ್ಲಿ ಇದನ್ನು ನಾವು ಆಲಿಸುತ್ತೇವೆ ಪ್ರಭುವು ದೇವರ ವಾಕ್ಯವನ್ನು ಕೇಳಲು ನಿನ್ನ ಕಿವಿಯನ್ನು ತೆರೆಯಲಿ ಮತ್ತು ಪ್ರಭು ಯೇಸು ಕ್ರಿಸ್ತರ ವಾಕ್ಯವನ್ನು ನೀನು ಉಚ್ಚರಿಸಲು ನಿನ್ನ ಬಾಯನ್ನು ತೆರೆಯಲಿ ಎಂಬುದಾಗಿ ಗುರುಗಳು ಕಿವಿಯನ್ನು ಮತ್ತು ಬಾಯನ್ನು ಅಭಿಷೇಕಿಸುತ್ತಾರೆ ಅವರು ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಪ್ರವಾದಿಗಳಾದರೂ ದೇವರ ವಾಕ್ಯಗಳನ್ನು ಸಾರಲು ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಎರಡನೆಯದಾಗಿ ನಾವೆಲ್ಲರೂ ಯೇಸು ಕ್ರಿಸ್ತರ ಆ ಸಾಮಾನ್ಯ ಯಾಜಕತ್ವದಲ್ಲಿ ಭಾಗವಹಿಸಲು ಕರೆಯಲ್ಪಟ್ಟವರಾಗಿದ್ದೇವೆ ಈ ಸಾಮಾನ್ಯ ಯಾಜಕತ್ವದಲ್ಲಿ ಭಾಗವಹಿಸುವಾಗ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಸದಾಕಾಲವೂ ಆಶೀರ್ವದಿಸುತ್ತಾರೆ ಅದೇ ರೀತಿ ನಮಗೆ ನಾವು ಆಶೀರ್ವಾದವಾಗುತ್ತಾ ನಾವು ಇತರರ ಜೀವನದಲ್ಲಿ ಆಶೀರ್ವಾದವನ್ನು ತಂದುಕೊಡಬೇಕು ಇದೇ ಯಾಜಕೀಯ ಜೀವನವಾಗಿದೆ ಮೂರನೆಯದಾಗಿ ರಾಜರುಗಳು ರಾಜನ ಕರ್ತವ್ಯವೇನು ನಿರ್ಧಾರ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವುದು ಯಾವುದು ಒಳಿತು ಅದನ್ನು ಮಾತ್ರ ನಡೆಸಿಕೊಳ್ಳುವುದು ಕೆಡುಕನ್ನು ಬಿಡುವುದು ಅದೇ ರೀತಿ ನಮಗೆ ನಾವೇ ರಾಜರುಗಳು ರಾಜರಾಗಿರುವ ನಾವು ಸದಾಕಾಲವು ಒಳಿತನ್ನು ಮಾತ್ರ ನಾವು ಆರಿಸಬೇಕು ಈ ಒಳಿತನ್ನು ಮಾತ್ರ ನಾವು ಹಿಂಬಾಲಿಸಬೇಕು ಒಳಿತಿನಲ್ಲಿ ನಾವು ಜೀವಿಸಬೇಕು ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಮೊಟ್ಟಮೊದಲನೆಯದಾಗಿ ನನಗೆ ಶುಭ ಸಂದೇಶವನ್ನು ಪ್ರಚುರಪಡಿಸಬೇಕು ಎರಡನೆಯದಾಗಿ ನಮ್ಮ ಕುಟುಂಬದಲ್ಲಿ ಈ ಶುಭ ಸಂದೇಶ ಪ್ರಚಾರವಾಗಬೇಕು ಈಗ ನಮ್ಮ ಕುಟುಂಬದಲ್ಲಿ ಶುಭ ಸಂದೇಶ ಪ್ರಚಾರವಾಗಬೇಕಾದರೆ ಮುಖ್ಯವಾಗಿ ನಮ್ಮ ಕುಟುಂಬದಲ್ಲಿರುವ ಎಲ್ಲರಿಗೂ ಮಕ್ಕಳಿಗೆ ಆ ಶುಭ ಸಂದೇಶದ ಅರ್ಥವನ್ನು ಬೋಧಿಸಬೇಕು ಹೀಗೆ ಕುಟುಂಬ ಪ್ರಾರ್ಥನೆ ಮಾಡುವುದರ ಮೂಲಕ ಜಪಸರ ಪ್ರಾರ್ಥನೆಯನ್ನು ಒಟ್ಟಾಗಿ ಮಾಡುವುದರ ಮೂಲಕ ನಾವು ಮಕ್ಕಳಲ್ಲಿ ಮತ್ತು ನಮ್ಮಲ್ಲಿ ಆ ವಿಶ್ವಾಸವನ್ನು ಪ್ರಭು ಕ್ರಿಸ್ತರು ಹೆಚ್ಚಿಸುತ್ತಾರೆ ಜಪಸರದ ನೋಟ ಸೈತಾನನ ಓಟ ಎಂಬುದಾಗಿ ಒಂದುಗೂಡಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿ ಜೀವಿಸುತ್ತೆ ಎಂಬುದಾಗಿ ನಾವು ಪ್ರತಿ ಸಲ ಕೇಳಿದ್ದೇವೆ ಹೌದು ಒಂದಾಗಿ ಪ್ರಾರ್ಥಿಸಲು ನಾವು ಕಲಿಯಬೇಕಾಗಿದೆ ಮೂರನೇದಾಗಿ ನಾವು ಈ ಪವಿತ್ರ ವಾಕ್ಯವನ್ನು ನನ್ನ ವೈಯಕ್ತಿಕದಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ ನಾವು ಆಲಿಸಿದಾಗ ನಾವು ಇತರರಿಗೆ ಸಾರಲು ಈ ಪವಿತ್ರ ವಾಕ್ಯ ನಮಗೆ ನೆರವಾಗುತ್ತದೆ ಈ ಪವಿತ್ರ ವಾಕ್ಯದಲ್ಲಿ ನಾವು ವಿಶ್ವಾಸವಿರಿಸಬೇಕು ಹೀಗೆ ವಿಶ್ವಾಸವಿಟ್ಟಾಗ ಮಾತ್ರ ನಾವು ದೇವರ ವಾಕ್ಯವನ್ನು ಇತರರಿಗೆ ಸಾರಲು ಸಾಧ್ಯವಾಗುತ್ತದೆ ರೋಮನರಿಗೆ ಬರೆದ ಪತ್ರ 10:9 ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಆಲಿಸುತ್ತೇವೆ ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ದೇವರು ಅವರನ್ನು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ನೀನು ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ ಎಂಬುದಾಗಿ ನಾವು ಪವಿತ್ರ ಗ್ರಂಥದಲ್ಲಿ ಆಲಿಸುತ್ತೇವೆ ಹೌದು ನಾವು ಕೇವಲ ಬಾಯಿಂದ ಮಾತ್ರ ನಿವೇದಿಸಿದರೆ ಸಾಲದು ನಮ್ಮ ಹೃದಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿಜವಾಗಿಯೂ ಪುನರುತ್ಥಾನರಾಗಿದ್ದಾರೆ ಜೀವಂತ ಕ್ರಿಸ್ತರಾಗಿದ್ದಾರೆ ಎಂಬುದಾಗಿ ನಾವು ವಿಶ್ವಾಸಿದರೆ ಅದೇ ಜೀವಂತ ಕ್ರಿಸ್ತರನ್ನು ನಾವು ಇತರರಿಗೆ ಪ್ರಚುರಪಡಿಸಲು ಸಾಧ್ಯವಾಗುತ್ತದೆ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸುತ್ತೇವೆ ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯವನ್ನು ಕುರಿತು ಮೌನದಿಂದಿರಲಾರದು ಎಂಬುದಾಗಿ ಪ್ರೇಷಕರು ಹೇಳುತ್ತಾರೆ ಇದೇ ರೀತಿಯ ವಾಚನವನ್ನು ನಾವು ಪ್ರವಾದಿ ಯೆರೆಮೀಯನ ಗ್ರಂಥ 20:9 ವಾಕ್ಯದಲ್ಲಿ ನಾವು ಆಲಿಸುತ್ತೇವೆ ಸರ್ವೇಶ್ವರನ ವಿಷಯವನ್ನು ಪ್ರಕಟಿಸುವೆನು ಅವರ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡನೆ ಆದರೆ ನನ್ನ ಹೃದಯದೊಳು ಸಂಕಟ ಉಂಟಾಗುತ್ತದೆ ಸುಡು ಬೆಂಕಿ ನನ್ನ ಎಲುಬುಗಳಲ್ಲಿ ಅಡಗಿದೆಯೋ ಎಂಬಂತೆ ಅದನ್ನು ತಡೆದು ದಣಿದಿರುವೆ ಇನ್ನು ಸಹಿಸಲಾಗಿದೆ ಎಂಬುದಾಗಿ ಪ್ರವಾದಿ ಯೆರೆಮೀಯನು ಹೇಳುತ್ತಾರೆ ಹೌದು ಈ ದೇವರ ವಾಕ್ಯ ಹಿಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು ಸುಳು ಬೆಂಕಿಗಿಂತ ಬಿಸಿಯಾದದ್ದು ಈ ದೇವರ ವಾಕ್ಯವು ನಮ್ಮಲ್ಲಿದ್ದಾಗ ನಾವು ಇತರರಿಗೆ ಪ್ರಚುರಪಡಿಸಲು ಅದು ನಮ್ಮನ್ನು ಪ್ರೇರೇಪಿಸುತ್ತಾಗುತ್ತೆ ಸಂತ ಪೌಲರು ಹೇಳುತ್ತಾರೆ ಓ ಟು ಮೀ ಇಫ್ ಐ ಡು ನಾಟ್ ಪ್ರೀಚ್ ದ ಗಾಸ್ಪೆಲ್ ನಾನು ಪವಿತ್ರ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿದರೆ ನನಗೆ ಧಿಕ್ಕಾರವಾಗಲಿ ಎಂಬುದಾಗಿ ಹೇಳುತ್ತಾರೆ ಹೌದು ಶುಭ ಸಂದೇಶವನ್ನು ಸಾರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ಶುಭ ಸಂದೇಶವನ್ನು ಸಾರುವಾಗ ಪ್ರಭುವೇ ನಮ್ಮೊಂದಿಗೆ ಜೀವಿಸುತ್ತಾರೆ
ರೋಮನಿಗೆ ಬರೆದ ಪತ್ರ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಾವು ಆಲಿಸುತ್ತೇವೆ ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ಎಂಬುದಾಗಿ ನಾವು ಆಲಿಸುತ್ತೇವೆ ದೇವರು ನಮ್ಮ ಪರವಿರುವಾಗ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ ದೇವರೇ ನಮ್ಮನ್ನು ಕೈಯಲ್ಲಿ ಮುನ್ನಡೆಸುತ್ತಾರೆ ಸಂತ ಪೌಲರು ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು ಆಲಿಸುತ್ತೇವೆ ಇನ್ನು ಮುಂದೆ ಜೀವಿಸುವ ನಾನಲ್ಲ ಪ್ರಭುವೇ ನನ್ನನ್ನು ಜೀವಿಸುತ್ತಾರೆ ಎಂಬುದಾಗಿ ಹೌದು ನಾವು ಪ್ರಭು ಯೇಸುಕ್ರಿಸ್ತರ ವಾಕ್ಯದಂತೆ ಜೀವಿಸುವಾಗ ಪ್ರಭು ನನ್ನಲ್ಲಿ ಜೀವಿಸುತ್ತಾರೆ ಪ್ರಭು ಯೇಸುಕ್ರಿಸ್ತರು ಹೇಳುವಂತೆ ನಾನು ಸದಾ ಕಾಲವೂ ನಿಮ್ಮೊಂದಿಗೆ ಇರುತ್ತೇನೆ ಈ ಕಷ್ಟ ಸಂಕಟದ ಪರಿಸ್ಥಿತಿಯಲ್ಲೂ ಸಹ ಪ್ರಭು ಯೇಸುಕ್ರಿಸ್ತರು ನಮ್ಮೊಂದಿಗಿದ್ದಾರೆ ಎಂಬ ಭರವಸೆಯಿಂದ ಜೀವಿಸೋಣ ಸದಾ ಕಾಲವೂ ಪ್ರಭು ಯೇಸುಕ್ರಿಸ್ತರ ಚಿತ್ತಕ್ಕೆ ಮಣಿದು ನಾವು ಜೀವಿಸಲು ಬೇಕಾದ ಕೃಪಾ ವರಗಳಿಗಾಗಿ ಪ್ರಾರ್ಥಿಸಲು ಬೇಕಾದ ಕೃಪಾ ವರಗಳಿಗಾಗಿ ನಮ್ಮ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ ಸ್ವರ್ಗೀಯ ಶಕ್ತರು ಮುಕ್ತಗಳು
ನಿಜವಾಗಿಯೂ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಮುಖ್ಯಯೂ ನೀವೇ ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮನನ್ನು ಇಬ್ಬನೆ ಎಂದು ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ ನಮಗಿನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ रक्षक आज्ञा प्रकार मतलब
ಮಾಡುತ್ತೇವೆ ಸ್ವರ್ಗದಲ್ಲಿ ವಾರ ಮಾತ್ರೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಆರೋಗ್ಯದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ಶೋಕಿ ಒಳಪಡಿಸಿದ ನಮ್ಮನ್ನು ರಕ್ಷಿಸಿರಿ प्रभु सकल कीड़ुगळिंद प्रभु शांति प्रसन्नतेंद्राई सिसीरी निम्नांग